ನಮಸ್ಕಾರ ಸ್ನೇಹಿತರೆ, ನ್ಯೂಸ್ 14 ಗೆ ಸ್ವಾಗತ. ನಾಡಿನ ಸಮಸ್ತರಿಗೂ ನಾಡಪ್ರಭು ಕೆಂಪೇಗೌಡರ ಜನ್ಮ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತಾ, ಬೆಂಗಳೂರನ್ನು ಕಟ್ಟಿದ ನಾಯಕ ಕೆಂಪೇಗೌಡರನ್ನು ಅವರ ಜಾತಿಯ ಮೂಲಕ ಗುರುತಿಸುವುದು ಒಂದು ಜಾತಿಗೆ ಸೀಮಿತ ಮಾಡುವುದು ವೈದಿಕರ ಕುತಂತ್ರವಾಗಿದೆ. ಇಂದು ಕೆಂಪೇಗೌಡರ ಜನ್ಮದಿನ. ಜಾತಿ ಧರ್ಮಗಳನ್ನು ಮೀರಿದ ವ್ಯಕ್ತಿ ಅವರನ್ನು ನಾವಾದರೂ ಅವರ ಕಾರ್ಯಗಳ ಅವರೊಳಗಿದ್ದ ಜಾತ್ಯತೀತ ವ್ಯಕ್ತಿತ್ವದ ಕುರಿತು ಮಾತಾಡೋಣ ಬನ್ನಿ. ಕೆಂಪೇಗೌಡರ ಕನಸಿನ ಬೆಂಗಳೂರು ನಗರದ ನಿರ್ಮಾಣ ಕಾರ್ಯ 1537ರಲ್ಲಿ ನಾಡಿನ ಪ್ರಮುಖರ ಸಮ್ಮುಖದಲ್ಲಿ ಗುದ್ದಲಿ ಪೂಜೆಯೊಂದಿಗೆ ಶುರುವಾಯಿತು. ಮೂಲತಃ ಬೇಸಾಯಗಾರರ ಅರ್ಥಾತ್ ಒಕ್ಕಲಿಗರ ಕುಟುಂಬದಿಂದ ಬಂದವರಾದ ಕೆಂಪೇಗೌಡರು ಒನ್ನಾರು ಕಟ್ಟುವ ಆಚರಣೆಯಿಂದ ರಾಜಧಾನಿಯ ನಿರ್ಮಾಣ ಕಾರ್ಯ ಆರಂಭಿಸಿದರು. ದೊಡ್ಡಪೇಟೆ ಮತ್ತು ಚಿಕ್ಕಪೇಟೆ ರಸ್ತೆಗಳು ಸಂಧಿಸುವ ಪ್ರದೇಶದಲ್ಲಿ ನಾಲ್ಕು ನೇಗಿಲಿಗೆ ಆರು ಕಟ್ಟಿ ತಯಾರಾಗಿ ನಿಂತಿದ್ದ ನಾಲ್ವರು ರೈತರನ್ನು ನಾಲ್ಕು ದಿಕ್ಕಿಗೆ ಸಾಗುವಂತೆ ತಿಳಿಸಿದ್ದರು. ಎತ್ತುಗಳು ನಿಂತ ಜಾಗವೇ ಗಡಿ ಎಂದು ತಿಳಿದುಕೊಳ್ಳುವ ತೀರ್ಮಾನಕ್ಕೆ ಬರಲಾಯಿತು. ಪೂರ್ವಕ್ಕೆ ಅಲಸೂರು ಬಾಗಿಲು, ಪಶ್ಚಿಮಕ್ಕೆ ಅರಳೇಪೇಟೆ, ಉತ್ತರದಲ್ಲಿ ಯಲಹಂಕ ಮತ್ತು ದಕ್ಷಿಣದಲ್ಲಿ ಆನೇಕಲ್ ಸಿಟಿ ಮಾರುಕಟ್ಟೆ ಬಾಗಿಲವರೆಗೆ ಈ ಎತ್ತುಗಳು ಸಾಗಿ ನಿಂತವು. ಅಲ್ಲೆಲ್ಲ ಗುರುತಿಗಾಗಿ ಕಲ್ಲುಗಳನ್ನು ನೆಡೆಸಲಾಯಿತು. ಈ ಜಾಗಗಳಲ್ಲಿ ಪ್ರಮುಖ ಪ್ರವೇಶ ದ್ವಾರಗಳನ್ನು ನಿರ್ಮಿಸಲು ತೀರ್ಮಾನಿಸಲಾಯಿತು. ಕೋಟೆಯ ಹೆಬ್ಬಾಗಿಲು ಈಗಿನ ವಿಕ್ಟೋರಿಯಾ ಆಸ್ಪತ್ರೆಯ ಬಳಿಯ ಕೋಟೆಯಲ್ಲಿತ್ತು. ರಾಜಧಾನಿಗೆ ನವದ್ವಾರಗಳಿರಬೇಕು, ದೇವಾಲಯಗಳಲ್ಲಿ ಪ್ರತಿದಿನವೂ ಪೂಜೆಗಳು ನಡೆಯುತ್ತಿರಬೇಕು ಮತ್ತು ಒಂಬತ್ತು ಕೆರೆಗಳು ಸದಾಕಾಲ ನೀರಿನಿಂದ ತುಂಬಿರಬೇಕೆಂಬುದು ಕೆಂಪೇಗೌಡರ ಆಶಯವಾಗಿತ್ತು. ಕೆಂಪೇಗೌಡರ ಇಚ್ಛೆಯಂತೆ ಕೋಟೆಗೆ ನಾಲ್ಕು ಮಹಾದ್ವಾರಗಳನ್ನು ಐದು ಕಿರಿ ದ್ವಾರಗಳನ್ನು ನಿರ್ಮಿಸಲಾಯಿತು ಮತ್ತು ರಕ್ಷಣೆಗಾಗಿ ಕೆಲ ರಹಸ್ಯ ದ್ವಾರಗಳನ್ನು ಇಡಲಾಯಿತು. ಹೀಗೆ ಕೆಂಪೇಗೌಡರ ಕನಸಿನ ಬೆಂಗಳೂರು ನಿರ್ಮಾಣವಾಯಿತು. ವಿಜಯನಗರ ಸಾಮ್ರಾಜ್ಯದ ಪಾಳೆಗಾರನಾಗಿದ್ದ ಕೆಂಪೇಗೌಡರು ಆ ಕಾಲಕ್ಕೆ ಅತ್ಯಂತ ಸುಶಿಕ್ಷಿತ ಮತ್ತು ಯಶಸ್ವಿ ಆಡಳಿತಗಾರರಲ್ಲಿ ಒಬ್ಬರಾಗಿದ್ದರು. ಈ ನಿಟ್ಟಿನಲ್ಲಿ ಇವರು ಮಾಡಿರುವ ಹಲವಾರು ಸಾಮಾಜಿಕ ಸುಧಾರಣೆಗಳಲ್ಲಿ ಪ್ರಮುಖವಾದದ್ದು ಮೊರಾಸು ಒಕ್ಕಲಿಗರ ಪ್ರಮುಖ ಪದ್ಧತಿಯಾದ ಬಂಡಿ ದೇವರು ಆಚರಣೆಯ ಸಮಯದಲ್ಲಿ ಅವಿವಾಹಿತ ಮಹಿಳೆಯರ ಎಡಗೈಯ ಕೊನೆಯ ಎರಡು ಬೆರಳುಗಳನ್ನು ಕತ್ತರಿಸುವ ಪದ್ಧತಿಯನ್ನು ನಿಷೇಧಿಸಿದ್ದು. ಅವರ ಗೌರವಾರ್ಥ 1609ರಲ್ಲಿ ಶಿವಗಂಗೆಯ ಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಕೆಂಪೇಗೌಡರ ಲೋಹದ ಪ್ರತಿಮೆಯನ್ನು ಸ್ಥಾಪಿಸಲಾಯಿತು. ಬೆಂಗಳೂರಿನ ಪ್ರಮುಖ ಬಸ್ ನಿಲ್ದಾಣಕ್ಕೆ ಅವರ ಹೆಸರಿಡಲಾಯಿತು. 14 ಡಿಸೆಂಬರ್ 2013ರಂದು ಬೆಂಗಳೂರಿನ ಪ್ರಮುಖ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಂದು ನಾಮಕರಣ ಮಾಡಲಾಯಿತು. ಅಲ್ಲದೆ ಕೆಂಪೇಗೌಡರ ಹೆಸರನ್ನು ಮೆಜೆಸ್ಟಿಕ್ ಮೆಟ್ರೋ ಸ್ಟೇಷನ್, ಅನೇಕ ಶೈಕ್ಷಣಿಕ ಸಂಸ್ಥೆಗಳು, ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಕೆಂಪೇಗೌಡ ಆಫ್ ನರ್ಸಿಂಗ್ ಮತ್ತು ಕೆಂಪೇಗೌಡ ಕಾಲೇಜುಗಳಿಗೆ ಅವರ ಹೆಸರನ್ನು ನೀಡಲಾಯಿತು. ಇನ್ನು ನಗರ ನಿರ್ಮಾಣಕ್ಕೆ ನಿಂತ ಮೇಲೆ ನೀರಿನ ಸಮರ್ಪಕ ಸರಬರಾಜು ಅಗತ್ಯವೆಂಬ ಅರಿವು ಅವರಿಗಿತ್ತು. ಇದರಿಂದಾಗಿ ಕೆಂಪೇಗೌಡರು ಸುಭದ್ರವಾದ ರಾಜಧಾನಿಯ ನಿರ್ಮಾಣದ ಜೊತೆಗೆ ಬೆಂಗಳೂರು ಸೇರಿದಂತೆ ನಾಡಿನ ತುಂಬಾ ಹಲವು ಕೆರೆಕಟ್ಟೆಗಳನ್ನು ನಿರ್ಮಿಸಿದರು. ನಾಡಿನ ಇತಿಹಾಸದಲ್ಲಿ ಯಾವುದೇ ಸ್ವತಂತ್ರ ರಾಜರು ಸಹ ತಮ್ಮ ಅವಧಿಯಲ್ಲಿ ಇಷ್ಟು ಕೆರೆಗಳನ್ನು ಕಟ್ಟಿಸಿರುವುದು ಕಂಡುಬರುವುದಿಲ್ಲ ಎಂಬುದು ಇವರ ಹೆಗ್ಗಳಿಕೆ. ಅವರು ಕಟ್ಟಿಸಿದ ಕೆರೆಗಳು ಕೆಂಪಾಬುದಿ ಕೆರೆ, ಧರ್ಮಾಬುದಿ ಕೆರೆ, ಸಂಪಂಗಿ ರಾಮ ಕೆರೆ, ಚೆನ್ನಮ್ಮನ ಕೆರೆ, ಕಾರಂಜಿ ಕೆರೆ, ಅಲಸೂರು ಕೆರೆ, ಕೆಂಪಾಪುರ ಅಗ್ರಹಾರ ಕೆರೆ, ಸಿದ್ದಿಕಟ್ಟೆ ಕೆರೆ, ಗಿಡ್ಡಪ್ಪನ ಕೆರೆ, ಕಲ್ಲು ದೇವನಹಳ್ಳಿಯ ಬೆಣ್ಣೆ ಹೊನ್ನಮ್ಮನ ಕೆರೆ ಮುಂತಾದವುಗಳು. ಬೆಂಗಳೂರು ಬೃಹದಾಕಾರವಾಗಿ ಬೆಳೆದಂತೆ ಕೆಂಪೇಗೌಡರು ಕಟ್ಟಿದ ಕೆರೆಗಳಲ್ಲಿ ಸುಮಾರು ಕೆರೆಗಳು ಇಂದು ಅಸುನೀಗಿವೆ. ನಾಡಪ್ರಭು ಕೆಂಪೇಗೌಡರ ಕುರಿತು ನಾಡಿನ ಖ್ಯಾತ ಸಾಹಿತಿ ಪ್ರೊಫೆಸರ್ ಎಲ್ಎನ್ ಮುಕುಂದ್ ರಾಜ್ ಅವರು ಏನು ಹೇಳುತ್ತಾರೆ ಎಂದು ಕೇಳಿಕೊಂಡು ಬರೋಣ ಬನ್ನಿ. ಎಲ್ಲರಿಗೂ ಯಲಹಂಕ ನಾಡಪ್ರಭುಗಳಾದ ಕೆಂಪೇಗೌಡರ ಹುಟ್ಟುಹಬ್ಬದ ಶುಭಾಶಯಗಳು. ಕಳೆದ 500 ವರ್ಷಗಳಿಂದಲೂ ನಾವು ನಿತ್ಯ ನೆನಪಿಸಿಕೊಳ್ಳುವಂತ ಒಂದು ವ್ಯಕ್ತಿತ್ವ ಕೆಂಪೇಗೌಡರದ್ದು. ಕೆಂಪೇಗೌಡರನ್ನು ಯಾಕೆ ಇಷ್ಟೆಲ್ಲ ನೆನಪಿಸ್ಕೋಬೇಕಾಗಿದೆ ಅಂತಂದ್ರೆ, ಅವರು ಯಾವುದೋ ಪ್ರದೇಶದ ದೊರೆಯಾಗಿದ್ರು, ಪ್ರಭುವಾಗಿದ್ರು,
ಅಥವಾ ವಿಜಯನಗರ ಸಾಮ್ರಾಜ್ಯದ ಜೊತೆಯಲ್ಲಿ ಅವರ ಸಂಬಂಧ ಇತ್ತು. ಅವರು ಪ್ರಜೆಗಳ ಸಂಕಷ್ಟಕ್ಕೆ ಸದಾ ಸ್ಪಂದಿಸ್ತಾ ಇದ್ದರು. ನೂರಾರು ಕೆರೆಗಳನ್ನು ನಿರ್ಮಾಣ ಮಾಡಿದರು, ಬೆಂಗಳೂರನ್ನು ಕಟ್ಟಿದ್ರು. ಅವರು ಯಾವುದೋ ಒಂದು ಜಾತಿಗೆ ಸೇರಿದವರು ಅನ್ನೋ ಕಾರಣಕ್ಕೆ ಮಾತ್ರ ಅಲ್ಲ, ಅವರು ಅತ್ಯಂತ ವೈಜ್ಞಾನಿಕ ಮತ್ತು ಸಾಮಾಜಿಕ ಸಮತಾಭಾವದ ಗುಣವಿದ್ದಂಥ ಒಬ್ಬ ಪ್ರಭುವಾಗಿದ್ದರು. ಬೆಂಗಳೂರು ನಗರದ ನಿರ್ಮಾಣವನ್ನೇ ನಾವು ಗಮನಿಸಿದರೆ ಗೊತ್ತಾಗುತ್ತೆ. ಕೆಂಪೇಗೌಡರು ಏನು ಮಾಡಿದರು ಬೆಂಗಳೂರನ್ನು ಕಟ್ಟುವ ನಿರ್ಧಾರ ತಗೊಂಡಂಥ ಸಂದರ್ಭದಲ್ಲಿ ಅಂತಂದರೆ, ನಾಲ್ಕು ಜನ ರೈತರನ್ನ ಕರೆಸ್ತಾರೆ. ಇವತ್ತಿಗೂ ನಾವು ಇಷ್ಟೆಲ್ಲ ವಿದ್ಯಾವಂತರಾಗಿ ಬಹಳ ಬುದ್ಧಿವಂತರು ಹಾಗೆ ಹೇಗೆ ಈ ವೈಜ್ಞಾನಿಕ ಯುಗದಲ್ಲಿ ಬದುಕಿದ್ದೇವೆ ಅನ್ನುವ ಸಂದರ್ಭದಲ್ಲೂ ಕೂಡ ನಾವು ಪುರೋಹಿತರನ್ನು ಕರೆಸಿ ವಾಸ್ತು ಅದೆಲ್ಲ ನೋಡಿ ಮನೆ ಕಟ್ಟಿಸೋದಕ್ಕೆ ಪಾಯ ಹಾಕ್ಸೋದಕ್ಕೆ ಪ್ರಯತ್ನ ಮಾಡ್ತೀವಿ. ಗೃಹಪ್ರವೇಶ ಮಾಡೋದು ಪುರೋಹಿತರಲ್ಲೇಬೇಕು, ಯಜ್ಞಯಾಗಗಳನ್ನು ಮಾಡಬೇಕು ಅನ್ನುವ ಕಲ್ಪನೆ ನಮ್ಮ ಜನರಲ್ಲೇ ಇದೆ. ಯಜ್ಞದ ಬಗೆಗೆ ನಮಗೆ ಯಾವತ್ತೂ ಪ್ರಜ್ಞೆಯೇ ಇಲ್ಲದಂಥ ಜನ ಇತ್ತೀಚೆಗೆ ಅದನ್ನು ಎಲ್ಲ ಜಾತಿಯವರು ಶುರು ಮಾಡ್ಕೊಂಡು ಬಿಟ್ಟಿದ್ದಾರೆ. ಆದರೆ ಕೆಂಪೇಗೌಡರು ಹಾಗೆ ಮಾಡಲಿಲ್ಲ. ಅವರು ಪುರೋಹಿತರನ್ನು ಕರೆಸಿ ವಾಸ್ತು, ಈ ನಗರದ ವಾಸ್ತು ಹೇಗಿರಬೇಕು ಅನ್ನೋ ನಿರ್ಣಯವನ್ನು ತಗೊಳ್ಳಿಲ್ಲ. ಇದರ ವಾಸ್ತುವನ್ನು ಹೇಗೆ ನಿರ್ಧರಿಸ್ತಾರೆ ಅಂತಂದರೆ ಭಾಳ ಅದ್ಭುತವಾಗಿದೆ. ಅವರು ವಾಸ್ತು ನಿರ್ಧರಿಸೋದು ನಾಲ್ಕು ಜನ ರೈತರ ಮೂಲಕ. ನಾಲ್ಕು ಜನ ರೈತರು ನಾಲ್ಕು ಆರುಗಳನ್ನು ಹುಡ್ಕೊಂಡು, ನೇಗಿಲುಗಳನ್ನು ಹುಡ್ಕೊಂಡು, ಎತ್ತುಗಳನ್ನು ಹುಡ್ಕೊಂಡು ನಾಲ್ಕು ದಿಕ್ಕಿಗೆ ಅವರು ಹೋಗೋದು. ಅವರು ಸಂಜೆ ಹೊತ್ತಿಗೆ ಎಲ್ಲಿ ಹೋಗಿ ನಿಲ್ತಾರೋ ಅದು ಬೆಂಗಳೂರು ಮಹಾನಗರದ ಎಲ್ಲೇ ಆಗಬೇಕು ಅನ್ನೋದು ಕೆಂಪೇಗೌಡರ ಆಶೆಯಾಗಿತ್ತು. ನಾಲ್ಕು ಜನವೂ ಹಾಗೆ ನಾಲ್ಕು ದಿಕ್ಕಿಗೆ ಹೋಗ್ತಾರೆ. ಒಬ್ಬ ಆ ಕಡೆ ಹಲಸೂರು ಗೇಟು, ಈ ಕಡೆ ಇನ್ನೊಬ್ಬ ಕೆಂಗೇರಿ ಗೇಟು, ಮತ್ತೊಬ್ಬ ಬಸವನಗುಡಿವರೆಗೂ ಹೋಗ್ತಾನೆ, ಇನ್ನೊಬ್ಬ ವೈಯಾಲಿ ಕಾವಲ್ವರೆಗೂ ಹೋಗ್ತಾನೆ. ಸೊ ಅಲ್ಲಿಗೆ ಅವರು ಇದು ಬೆಂಗಳೂರು ಮಹಾನಗರದ ಎಲ್ಲೆ ಅಂತ ಗುರುತಿಸ್ತಾರೆ. ಇದು ಬೆಂಗಳೂರು ನಗರದ ವಾಸ್ತು. ಈ ವಾಸ್ತುವನ್ನು ಅವರು ಪರಿಕಲ್ಪಿಸಿ ನೋಡಿದ್ದಿದೆಯಲ್ಲ, ಅದು ನನಗೆ ಈ ಕ್ಷಣದಲ್ಲಿ ಕೂತು ಯೋಚಿಸಿದಾಗ ಕೆಂಪೇಗೌಡರ ಬಗ್ಗೆ ಬಹಳ ಮೆಚ್ಚುಗೆ ಬರುತ್ತೆ. ಯಾಕೆ ಅಂತಂದರೆ ಉಳುವ ರೈತರಿದ್ದಾರಲ್ಲ, ಹೊಲ ಉಳುವ ರೈತರಿದ್ದಾರಲ್ಲ, ಅವರು ನಗರದ ನಿರ್ಮಿತಿಯನ್ನು ಅದರ ಎಲ್ಲೆಗಳನ್ನು ನಿರ್ಧರಿಸಬೇಕು ಅನ್ನುವಂಥ ತೀರ್ಮಾನವನ್ನು ಒಬ್ಬ ಪ್ರಜಾವತ್ಸಲನಾದ ಮತ್ತು ಪ್ರಜೆಗಳ ಹಿತಕ್ಕಾಗಿಯೇ ಕೆಲಸ ಮಾಡಬಹುದಾದಂಥ ದೊರೆ ಕೈಗೊಳ್ಳಬಹುದಾದಂಥ ಒಂದು ತೀರ್ಮಾನ ಅದು. ಅದನ್ನು ಕೆಂಪೇಗೌಡರು ಮಾಡ್ತಾರೆ. ನೋಡಿ, ಬೆಂಗಳೂರು ನಗರ ಕಟ್ಟಿದಾಗಲೂ ಕೂಡ ಇಲ್ಲಿ ಅವರು ತಮ್ಮ ಜಾತಿಯವರಿಗೆ, ಈಗ ಒಕ್ಕಲಿಗರು ತುಂಬ ರೀತಿ ಒಳಗಡೆ ಕೆಂಪೇಗೌಡರು ಕೆಂಪೇಗೌಡರು ಅಂತ ಹೇಳಿ ಬಹಳ ಅವ್ರ ಬಗ್ಗೆ ಅಭಿಮಾನದಿಂದ ಅನೇಕ ಕಾರ್ಯಕ್ರಮಗಳನ್ನು ಈ ಜನಾಂಗ ರೂಪಿಸ್ತಾ ಇದೆ. ಅದರಲ್ಲಿ ಸರಿಯೋ ತಪ್ಪೋ ಅಂತಲೂ ಹೇಳೋಕ್ಕಾಗಲ್ಲ. ಬೆಂಗಳೂರನ್ನು ಕೆಂಪೇಗೌಡರು ಕೇವಲ ಒಕ್ಕಲಿಗರಿಗಾಗಿ ಕಟ್ಟಿದ್ದಲ್ಲ, ಒಕ್ಕಲಿಗರಿಗೆ ಕಟ್ಟಲೇ ಇಲ್ಲ ಅವರು. ನೀವು ಬೆಂಗಳೂರು ಮಹಾನಗರವನ್ನು ಗಮನಿಸಿ ಆ ನಗರದ ಬೇರೆ ಬೇರೆ ಪೇಟೆಗಳು ಯಾವ ಪೇಟೆಗಳಿದೆ, ತರಗು ಪೇಟೆ ಇರ್ಬೋದು, ಮತ್ತೊಂದು ಯಾವ ತಿಗಳರ ಪೇಟೆ ಇರ್ಬೋದು, ಬಣಜಿಗರ ಪೇಟೆ ಇರ್ಬೋದು, ಇವೆಲ್ಲವೂ ಕೂಡ ಬೇರೆ ಬೇರೆ ವೃತ್ತಿಪರ ಜನಾಂಗಗಳಿಗೆ ಅಗತ್ಯವಿರುವ ಪೇಟೆಗಳನ್ನು ಬೆಂಗಳೂರು ನಗರದಲ್ಲಿ ಅವರು ನಿರ್ಮಾಣ ಮಾಡಿಕೊಟ್ರೆ ಹೊರತು ಅವರೆಲ್ಲೂ ಒಕ್ಕಲಿಗರ ಪೇಟೆ ಅನ್ನುವಂಥದ್ದನ್ನು ನಿರ್ಮಾಣ ಮಾಡಲಿಲ್ಲ. ಅವರಿಗೆ ತಮ್ಮ ಜಾತಿ ಜನ ಬಂದು ಬೆಂಗಳೂರು ನಗರದಲ್ಲಿ ವಾಸ ಮಾಡಬೇಕು ಅನ್ನುವಂತಹ ಒಂದು ಬಹಳ ದೊಡ್ಡ ಆಲೋಚನೆ ಏನು ಇರಲಿಲ್ಲ. ಆ ಮಟ್ಟಿಗೆ ಅವರು ಅತ್ಯಂತ ಜಾತ್ಯತೀತವಾಗಿ ಮತ್ತು ವೈಜ್ಞಾನಿಕವಾಗಿ ಯೋಚನೆ ಮಾಡಿದ್ದಾರೆ ಅಂತಲೇ ನಾವು ಭಾವಿಸಬೇಕಾಗ್ತದೆ. ಯಾಕೆಂದರೆ ಒಕ್ಕಲಿಗರು, ಹೊಲ ಉಳುವ ಕಾಯಕದವರು, ರೈತರು, ಕೃಷಿಕರು, ಅವರು ಪಟ್ಟಣದಲ್ಲಿ ಅವ್ರಿಗೇನು ಕೆಲಸ ಇರಲ್ಲ, ಅವರು ಹೊರಗಡೆನೇ ಇರಲಿ ಅನ್ನುವಂಥ ಒಂದು ಭಾವನೆಯೂ ಕೆಂಪೇಗೌಡರಿಗೆ ಇದ್ದಿರಬಹುದು. ಅವರು ಹೊರಗಡೆ ಅನೇಕ ಗ್ರಾಮಾಂತರ ಪ್ರದೇಶಗಳಲ್ಲಿ ಬೇಕಾದಷ್ಟು ರೈತರಿಗೆ ಅನುಕೂಲವಾಗುವಂತಹ ಕೆರೆ ಕಟ್ಟೆಗಳನ್ನು ಕಟ್ಟಿಸಿದ್ದಾರೆ. ಆದರೆ ಬೆಂಗಳೂರು ಮಹಾನಗರದಲ್ಲಿ ಮಾತ್ರ ಒಕ್ಕಲಿಗರ ಪೇಟೆಯನ್ನು ಅವರು ನಿರ್ಮಾಣ ಮಾಡಲಿಲ್ಲ. ನೋಡಿ, ಇದು ಬೆಂಗಳೂರು ನಗರಕ್ಕೆ ಅವರು ಆ ನಿರ್ಮಾಣ ಮಾಡುವ ಸಂದರ್ಭದಲ್ಲಿ, ನಗರವನ್ನು ನಿರ್ಮಾಣ ಮಾಡುವ ಸಂದರ್ಭದಲ್ಲಿ ಹೇಗೆ ಜಾತ್ಯತೀತವಾಗಿ ಯೋಚನೆ ಮಾಡಿದರು ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕು. ಅದಕ್ಕಾಗಿ ನಾನು ಹೇಳೋದೇನು ಅಂತಂದರೆ, ಕೇವಲ ಒಕ್ಕಲಿಗರು ಮಾತ್ರ ಕೆಂಪೇಗೌಡರನ್ನು ನೆನಪಿಸಿಕೊಂಡ್ರೆ ಸಾಲದು. ಕೆಂಪೇಗೌಡರಿಂದ ಉಪಕೃತರಾದಂಥವರು ಅನೇಕ ಜಾತಿ ಜನಾಂಗಕ್ಕೆ ಸೇರಿದ ಜನರು, ಎಲ್ಲ ಜಾತಿಯವರು, ಮುಖ್ಯವಾಗಿ ಬ್ರಾಹ್ಮಣರು ಕೆಂಪೇಗೌಡರನ್ನ ಹೆಚ್ಚು ನೆನಪಿಸ್ಕೋಬೇಕಾಗ್ತದೆ. ನೀವು ಕೆಂಪೇಗೌಡರ ಕಾಲದ ಶಾಸನಗಳನ್ನು ಅಧ್ಯಯನ ಮಾಡಬೇಕಾಗ್ತದೆ. ಡಾಕ್ಟರ್ ಎಂ ಜಿ ಮಂಜುನಾಥ್ ಅವರು ಸಂಗ್ರಹ ಮಾಡಿರುವ ಅನೇಕ ಶಾಸನಗಳನ್ನು
ಗಮನಿಸಿದ್ರೆ ಗೊತ್ತಾಗುತ್ತೆ ನಮಗೆ, ಅವರು ಅನೇಕ ಜನ ಬ್ರಾಹ್ಮಣರಿಗೆ ಅಗ್ರಹಾರಗಳನ್ನ ದತ್ತಿ ಕೊಡೋದು, ಪುರೋಹಿತರಿಗೆ ಬೇಕಾದಂತ ಸಹಾಯ, ದೇವಾಲಯಗಳನ್ನ ನಿರ್ಮಾಣ ಮಾಡೋದು, ಇದೆಲ್ಲವನ್ನು ಕೂಡ ಕೆಂಪೇಗೌಡರು ಮಾಡಿದ್ದಾರೆ. ಆ ಶಾಸನಗಳಲ್ಲಿ ಯಾರೋ ಒಬ್ಬ ನರಸಿಂಹಭಟ್ಟ ಅನ್ನುವವನ ಮೊಮ್ಮಗ ಇನ್ನೆಂಥದೋ ಓಂ ಭಟ್ಟ ಅನ್ನುವವನಿಗೆ ಕೆಂಪೇಗೌಡರು ಕೂಡ ಮಾಡಿದ ಅಗ್ರಹಾರದ ಕೊಡುಗೆ ಅನ್ನುವಂಥ ಶಾಸನದಲ್ಲಿ ಅನೇಕ ಉಲ್ಲೇಖಗಳು ನಮಗೆ ಸಿಗ್ತವೆ. ಆದರೆ ಯಾವತ್ತಿಗೂ ಕೂಡ ಒಕ್ಕಲಿಗರಿಗೆ ಏನೋ ಕೊಟ್ಟರು ಕೆಂಪೇಗೌಡರು ಅನ್ನೋದು ಶಾಸನಗಳಲ್ಲಿ ಸಿಕ್ಕಿಲ್ಲ. ಒಬ್ಬ ಮಡಿವಾಳರ ತಿಮ್ಮ ಅಂಥೇಳಿ ಒಬ್ಬನಿಗೆ ಒಂದಿಷ್ಟು ಜಮೀನು ಕೊಟ್ಟಿರೋದ್ರ ಬಗ್ಗೆ ನಮಗೆ ದಾಖಲೆ ಸಿಗುತ್ತೆ. ಅಂದರೆ ಕೆಂಪೇಗೌಡರು ಜಾತ್ಯಾತೀತವಾಗಿ ಯೋಚನೆ ಮಾಡಿದ್ರು ಅನ್ನೋದಕ್ಕೆ ಇವೆಲ್ಲ ಸಾಕ್ಷಿಗಳಾಗಿದ್ದಾವೆ. ಅದಕ್ಕೆ ನಾನು ಹೇಳೋದು, ಕೇವಲ ಒಕ್ಕಲಿಗರು ಮಾತ್ರ ಕೆಂಪೇಗೌಡರನ್ನ ತಮ್ಮ ಹೆಗಲ ಮೇಲೆ ಹೊತ್ತು ಮೆರೆಯೋದ್ರಿಂದಾಗಿ ಏನೂ ಪ್ರಯೋಜನ ಆಗಲ್ಲ, ಆಗ ಏನಾಗುತ್ತೆ ಅಂತ ಒಬ್ಬ ಮಹಾನ್ ವ್ಯಕ್ತಿಯನ್ನು ಒಂದು ಜಾತಿಗೆ ನಾವು ಸೀಮಿತಗೊಳಿಸಿದ ಹಾಗೆ ಆಗೋಗುತ್ತೆ. ಮತ್ತು ಆ ವ್ಯಕ್ತಿಗೆ ಕೆಂಪೇಗೌಡರ ಆ ವ್ಯಕ್ತಿತ್ವಕ್ಕೆ ನಾವು ಬಗೆಯುವ ದ್ರೋಹವೂ ಆಗ್ಬಿಡುವುದೇನೋ ಅನ್ನುವ ಆತಂಕ ನನ್ನಲ್ಲಿದೆ. ಇವರು ಎಲ್ಲ ಜನಾಂಗದವರು ಕೆಂಪೇಗೌಡರ ಬಗೆಗೆ ಪ್ರೀತಿಯನ್ನು, ಗೌರವವನ್ನು, ಪೂಜ್ಯ ಭಾವನೆಯನ್ನು ಬೆಳೆಸ್ಕೋಬೇಕಾದಂಥ ಒಂದು ಅಗತ್ಯ ಇದೆ. ನಮ್ಮ ನಾಡನ್ನು ಕಟ್ಟಬೇಕಾದ್ರೆ ಯಾರ್ಯಾರು ಹೇಗೆಲ್ಲ ಯೋಚನೆ ಮಾಡಿದ್ದಾರೆ ಅನ್ನುವಂಥದ್ದು ನಮಗೆ ಬಹಳ ಮುಖ್ಯ. ಯಾರೂ ಕೂಡ ತಮ್ಮ ಸ್ವಾರ್ಥಕ್ಕಾಗಿ, ತಮ್ಮ ಜಾತಿಯ ಹಿತಕ್ಕಾಗಿ ಕೆಲಸ ಮಾಡಿದವರಿಲ್ಲ. ಎಲ್ಲರೂ ಸರ್ವ ಜನಾಂಗದ ಸುಖವನ್ನೇ ತಮ್ಮ ಕನಸನ್ನಾಗಿ ಇಟ್ಕೊಂಡವರು. ಕೆಂಪೇಗೌಡರು ಕೂಡ ಹಾಗೆ ಸರ್ವ ಜನಾಂಗದ ನೆಮ್ಮದಿಗಾಗಿ, ಅವರ ಸುಖಕ್ಕಾಗಿ, ಆ ಪ್ರಜೆಗಳ ಹಿತಕ್ಕಾಗಿ ಕೆಲಸವನ್ನು ಮಾಡಿದ ಒಬ್ಬ ಆ ಕಾಲದ ಬಹುಶ್ರೇಷ್ಠ ದೊರೆ. ನೋಡಿ, ಕೆಂಪೇಗೌಡರ ಪರಂಪರೆ ಇದೆಯಲ್ಲ, ಅವರ ಇಮ್ಮಡಿ ಕೆಂಪೇಗೌಡ ಇರ್ಬೋದು, ಮುಮ್ಮಡಿ ಕೆಂಪೇಗೌಡ ಇರ್ಬೋದು, ಅಲ್ಲಿ ಉತ್ತರಿ ದುರ್ಗದಲ್ಲಿ ಹೋಗಿ ಮಳೆ ಬರೋದಕ್ಕೆ ಬೇಕಾದಂಥ ವೈಜ್ಞಾನಿಕವಾಗಿ ಕಾಡನ್ನು ಬೆಳೆಸುವಂಥ ಕೆಲಸ ಮಾಡಿದ ಮಳೆ ಕೆಂಪರಾಯ ಇರ್ಬೋದು, ಇವರೆಲ್ಲರೂ ಕೆಂಪೇಗೌಡನ ವಂಶಸ್ಥರು. ಇವರೆಲ್ಲರೂ ಕೂಡ ಜನಹಿತಕ್ಕಾಗಿ, ಪ್ರಜಾಹಿತಕ್ಕಾಗಿ ಕೆಲಸ ಮಾಡಿದ್ದಾರೆ. ಈ ನಾಡಿನ ಎಲ್ಲ ಜಾತಿ ಜನಾಂಗದವರು ಕೂಡ ಕೆಂಪೇಗೌಡರನ್ನ ಗೌರವಿಸಬೇಕು. ಕೆಂಪೇಗೌಡರು ಕೇವಲ ಒಕ್ಕಲಿಗರಿಗೆ ಮಾತ್ರ ಸೀಮಿತ ಆಗಬಾರದು ಅನ್ನುವಂಥದ್ದು ನನ್ನ ಬಹಳ ದೊಡ್ಡ ಆಸೆಯಾಗಿದೆ. ನಮಸ್ಕಾರ. ಇಂತಹ ಒಬ್ಬ ಪ್ರಬಲ ನಾಯಕನನ್ನು ಒಂದು ಜಾತಿಗೆ ಸೀಮಿತ ಮಾಡುವವರ ರಾಜಕೀಯ ಕುತಂತ್ರವನ್ನು ಕನಿಷ್ಠ ಒಕ್ಕಲಿಗ ಸಮುದಾಯದವರಾದರೂ ಗಟ್ಟಿ ದನಿಯಲ್ಲಿ ವಿರೋಧಿಸಬೇಕು. ಕೆಂಪೇಗೌಡರ ಯಶಸ್ಸಿನ ಕೆಲಸ ಕಾರ್ಯಗಳನ್ನು ಒಂದು ಜಾತಿಗೆ ಸೀಮಿತಗೊಳಿಸಿಬಿಟ್ಟರೆ ಕೆಂಪೇಗೌಡರ ಮಹತ್ವವನ್ನು ನಾವೇ ಆಳು ಮಾಡಿದಂತಲ್ಲವೇ. ಈ ವಿಷಯವಾಗಿ ಪ್ರಜ್ಞಾವಂತರು ಆಲೋಚಿಸಬೇಕಿದೆ. ಬೆಂಗಳೂರು ಇರುವವರೆಗೂ ಕೆಂಪೇಗೌಡರ ಹೆಸರು ಚಿರವಾಗಿರುತ್ತದೆ. ನಮಸ್ಕಾರ.